ಕಾಂಗ್ರೆಸ್ ಅಂದ್ರೆ ಪ್ರಜಾಪ್ರಭುತ್ವಕ್ಕೆ ಒಂದು ಕಳಂಕ. ಸಿಟಿ ರವಿ. ಹೆಲಿಕಾಪ್ಟರ್ ಮೂಲಕ ಚಿಕ್ಕೋಡಿಯ ಅಂಕಲಿ ಶಿವಾಲಯ ಬಳಿ ವಿಜಯ ಸಂಕಲ್ಪ ಯಾತ್ರೆ ಕಾರ್ಯಕ್ರಮಕ್ಕೆ ಹೆಲಿಪ್ಯಾಡ್ಗೆ ಬಂದಿಳಿದ ಯಡಿಯೂರಪ್ಪ. ಯಡಿಯೂರಪ್ಪ ಅವರಿಗೆ ಸಿಟಿ ರವಿ, ಲಕ್ಷ್ಮಣ್ ಸವದಿ, ಪ್ರಭಾಕರ್ ಕೋರೆ ಆಗಮನ ಮಾಡಿಕೊಂಡರು. ಅಂಕಲಿ ಗ್ರಾಮದಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಹೇಳಿಕೆ. ವಿಜಯ ಸಂಕಲ್ಪ ಯಾತ್ರೆಗೆ ಅಭೂತಪೂರ್ವ ಬೆಂಬಲ ಸಿಗುತ್ತಿದೆ. ಈ ಬಾರಿ ನಿಶ್ಚಿತವಾಗಿ ಬಿಜೆಪಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ. ವಿಜಯ ಸಂಕಲ್ಪ ಯಾತ್ರೆಗೆ ಜನ ಬೆಂಬಲ ವ್ಯಕ್ತವಾಯಿತು. ಕಾಂಗ್ರೆಸ್ನವರು ಮುಖ್ಯಮಂತ್ರಿ ಕುರ್ಚಿ ಮೇಲೆ ಟವಲ್ ಹಾಕಿಕೊಂಡು ಕುಳಿತಿದ್ರು. ಅವರಿಗೆ ಸೋಲು ಖಚಿತ ಅಂತ ಗೊತ್ತಾದ ಬಳಿಕ ಬಾಯಿಗೆ ಬಂದ ಹಾಗೆ ಮಾತನಾಡಲು ಶುರು ಮಾಡಿದ್ದಾರೆ ಎಂದು ಹೇಳಿದರು. ಒಂದೊಂದೇ ರಾಜ್ಯಗಳಲ್ಲಿ ಸೋಲಿನ ಮೇಲೆ ಸೋಲು ಕಾಂಗ್ರೆಸ್ಗೆ ಬರ್ತಿದೆ. ರಾಹುಲ್ ಗಾಂಧಿ ವಿದೇಶದಲ್ಲಿ ನೆಲೆಸಿದ್ದು ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತಿದ್ದಾರೆ. ನೆಹರು ಕುಟುಂಬದ ಅಧಿಕಾರದಲ್ಲಿಯೇ ಪ್ರಜಾಪ್ರಭುತ್ವ ಸುಸ್ಥಿರತೆಯಲ್ಲಿತ್ತು ಅಂದುಕೊಂಡಿದ್ದಾರೆ. ಇಂದಿರಾ ಗಾಂಧಿ 56 ಬಾರಿ ವಿವಿಧ ಚುನಾಯಿತ ಸರ್ಕಾರ ಕಿತ್ತುಕೊಂಡಿದ್ದಾರೆ. ಇವರು ಈಗ ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು ಹೇಳಿದರು. ಕಾಂಗ್ರೆಸ್ ಅಂದ್ರೆ ಪ್ರಜಾಪ್ರಭುತ್ವಕ್ಕೆ ಒಂದು ಕಳಂಕ. ಕಾಂಗ್ರೆಸ್ ಒಳಗೆ ಪ್ರಜಾಪ್ರಭುತ್ವ ತರಲಿ, ವಿದೇಶಿ ನೆಲದಲ್ಲಿ ನಿಂತುಕೊಂಡು ವಿದೇಶರ ಸಹಾಯದಿಂದ ಏನಾದರೂ ಮಾಡಿ ಅಧಿಕಾರ ಹಿಡಿಯಬೇಕು ಅಂತ ಸಂಚು ರೂಪಿಸುತ್ತಿರುವುದು ದೇಶ ದ್ರೋಹಕ್ಕೆ ಸಮ. ಈ ದೇಶ ದ್ರೋಹವನ್ನ ರಾಜ್ಯದ ದೇಶದ ಜನ ಸಹಿಸುವುದಿಲ್ಲ. ವಿದೇಶಿ ನೆಲದಲ್ಲಿ ನಿಂತು ಭಾರತದ ವ್ಯವಸ್ಥೆ ಬಗ್ಗೆ ಅಪಹಾಸ್ಯ ಮಾಡುವುದನ್ನ ಜನ ಸಹಿಸುವುದಿಲ್ಲ ಎಂದು ಕಾಂಗ್ರೆಸ್ ವಿರುದ್ಧ ಸಿಟಿ ರವಿ ಹೇಗಮ್ಮುಗ ವಾಗ್ದಾಳಿ ನಡೆಸಿದರು. ಸ್ವಲ್ಪ ದಿನ ಹೋದರೆ ಭಾರತ ಅಂತ ಹೆಸರು ಕೊಟ್ಟಿದ್ದೇ ಮುಸಲ್ಮಾನ್ ದೊರೆಗಳು ಅಂತ ಹೇಳಿದ್ರು ಆಶ್ಚರ್ಯ ಇಲ್ಲ. ಬರೀ ಕೃಷ್ಣ ಮಠ ಅಲ್ಲ, ಭಾರತ ಅಂತ ಹೆಸರು ಕೊಟ್ಟಿದ್ದೇ ಮುಸಲ್ಮಾನ್ ದೊರೆಗಳು. ಮುಸಲ್ಮಾನ್ ದೊರೆಗಳೇ ರಾಮ ಮಂದಿರ ನಿರ್ಮಾಣ ಮಾಡಿದ್ದು, ಮುಸಲ್ಮಾನ್ ದೊರೆಗಳೇ ಕಾಶಿ ವಿಶ್ವನಾಥನ ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಹೇಳಿದರೂ ಆಶ್ಚರ್ಯ ಇಲ್ಲ. ಕಾಂಗ್ರೆಸ್ಸು ಅಂದರೆ ಸುಳ್ಳು ಮತ್ತು ಕಾಂಗ್ರೆಸ್ ಒಂದು ನಾಣ್ಯದ ಎರಡು ಮುಖಗಳು. ಸುಳ್ಳನ್ನು ಸತ್ಯತ್ತರ ಹೇಳೋದು ಅವರಿಗಿರುವಂಥ ಒಂದು ಹಳೆ ಕಾಯಿಲೆ. ಸರ್, ಈಗ ನಿಮ್ಮ ಕ್ಷೇತ್ರದಲ್ಲಿ ಸೀರೆ ಕೊಟ್ಟಿದ್ದಕ್ಕಾಗಿ ಸೀರೆಗಳನ್ನ ಸುತ್ತ ಒಬ್ಬ ಕಾರ್ಯಕರ್ತ ನಿಮ್ಮ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು ಅವರೆಲ್ಲ ಈ ಡ್ರಾಮಾ ಆಡ್ತಾರೆ. ನಮ್ಗೆ ಆ ಥರದ್ದು ಯಾವುದು ಕೊಡ್ತಾ ಇಲ್ಲ. ಅವರೆಲ್ಲ ಕಾಂಗ್ರೆಸ್ನವ್ರು ಈ ಥರದ ಡ್ರಾಮಾ, ಹಳೆ ಡ್ರಾಮಾ ಅವರವೆಲ್ಲ ಈ ಥರದ ಡ್ರಾಮಾ ಆಡಿ ಪ್ರಸಿದ್ಧಿಗೆ ಬರಬೇಕು ಅಂತ ನೋಡ್ತಾರೆ ಅಷ್ಟೇ. ಸರ್, ಈಗ ಉಡುಪಿ ವಿಚಾರದಲ್ಲೂ ಕೂಡ ಉಡುಪಿ ಕೃಷ್ಣ ಮಠ ಅದನ್ನೇ ಹೇಳಿತ್ತು. ಅದಕ್ಕೆ ಹೇಳಿದ್ದು ಅದಕ್ಕಾಗಿ ಹೇಳಿದ್ರು. ಅವ್ರ ಪ್ರಶ್ನೆ ಕೇಳಿದ್ರು ಮುಂಚೆನೆ, ಅದಕ್ಕೆ ಹೇಳಿದ್ದು. अब आपके सवाल होंगे और धारदार, आपके मुद्दे चढ़ेंगे नए परवान, न नकली सास को सामान, न झूठ की दुकान, खबरों में सच दिखाना ही है हमारी पहचान. हम हैं बेलगाम एक्सप्रेस, कलम हमारी आवाज आपकी.